ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಅಂದ್ರೆ ಸ್ವಲ್ಪ ನೆಗ್ಲೆಕ್ಟ್. ಯಾಕೆ ಅಂದ್ರೆ ಖಾಸಗಿ ಶಾಲೆಗಳಿಗೆ ದುಡ್ಡು ಕೊಟ್ಟು ಹೋಗಿರ್ತೀವಿ, ಸರ್ಕಾರಿ ಶಾಲೆಗಳಿಗೆ ದುಡ್ಡು ಕೊಟ್ಟಿರಲ್ಲ, ಎಲ್ಲಾದ್ರು ಸಿಗುತ್ತೆ ಅನ್ನೋ ಒಂದು ನಿರುತ್ಸಾಹ. ನಾನು ಈಗಾಗ್ಲೇ ನೋಡಿದೀನಿ, ಪೋಷಕರಲ್ಲೂ ಅಷ್ಟೇ, ಸರ್ಕಾರಿ ಶಾಲೆಗೆ ಹೋಗುತ್ತೆ ಅಂದ್ರೆ ಸ್ವಲ್ಪ ಅಸಡ್ಡೆ. ಅದ್ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಖಾಸಗಿ ಶಾಲೆಗಳಲ್ಲಿ ಇರೋ ವ್ಯತ್ಯಾಸ ಏನು? ಶಿಕ್ಷಣದಲ್ಲ, ಇಲ್ಲ ಅವ್ರ ಹಾಕೋ ಬಟ್ಟೆ ಇಲ್ಲ, ಏನ್ರಲ್ಲಿ ಏನು? ಅದನ್ನು ನಿಜಕ್ಕೂ ಇವತ್ತಿನ ದಿವಸ ನಮ್ಮ ಪೋಷಕರು ಅರಿಲೇಬೇಕು. ಯಾಕೆ ಅಂದ್ರೆ ಖಾಸಗಿ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ನಾವೇನು ಯಾವ್ದ್ರಲ್ಲೇನು ಕಮ್ಮಿ ಇಲ್ಲ. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಿರೋರು ಇವತ್ತೇನು ಯಾವ್ದ್ರಲ್ಲೇನು ಕಮ್ಮಿ ಇಲ್ಲ. ಇವತ್ತು ಒಂದು ಮಹಾನ್ ವ್ಯಕ್ತಿಗಳು ಹೆಸರು ಗಳಿಸಿದ್ದಾರೆ, ಪ್ರತಿಯೊಂದರಲ್ಲೂ ಮುಂದೆ ಬಂದಿದ್ದಾರೆ ಅಂದ್ರೆ ಅವತ್ತಿನ ದಿವಸ ಖಾಸಗಿ ಶಾಲೆಗಳಿರಲಿಲ್ಲ. ಪ್ರತಿಯೊಂದು ಒಬ್ರು ಸರ್ಕಾರಿ ಶಾಲೆಗಳಲ್ಲಿ ಓದೇ ಹೆಸರು ಗಳಿಸಿ ಇವತ್ತು ನಮ್ಗೆ ಆದರ್ಶ, ಸ್ಫೂರ್ತಿ, ಸ್ಫೂರ್ತಿದಾಯಕವಾಗಿರುವಂತಹ ವ್ಯಕ್ತಿಗಳೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿರೋ. ಇವತ್ತು ಯಾರು ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಅವರೆಲ್ಲರನ್ನೂ ನಾವು ಮನವೊಲಿಸಿ ನಿಜಕ್ಕೂ ಸರ್ಕಾರಿ ಶಾಲೆಗಳಿಗೆ ಕಳಿಸಿ ಅದೇ ಒಂದು ವಿದ್ಯಾಭ್ಯಾಸ, ಅದೇ ಒಂದು ಶಿಸ್ತು, ಪ್ರತಿಯೊಂದನ್ನು ಸರ್ಕಾರಿ ಶಾಲೆಗಳಲ್ಲಿ ಸಿಗೋ ಹಂಗೆ ಮಾಡಿದ್ರೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಒಳ್ಳೆ ಶಿಕ್ಷಣ ದೊರೆಯುತ್ತೆ ಅನ್ನೋದು ನನ್ನ ಒಂದು ಆಸೆ. ಮತ್ತೆ ಇಲ್ಲೊಂದು ನನಗೆ ಹೇಳಬೇಕು ಅನ್ಸೋಂತಹ ವಿಷಯ, ಇಲ್ಲಿ ನೋಡಿ ಇವತ್ತು ಎಷ್ಟೊಂದು ಸಂತೋಷ ಆಗ್ತಿದೆ ಈ ಶಾಲೆಯಲ್ಲಿ ಪೋಷಕರು ಮತ್ತೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಯೊಬ್ಬರು ಬಂದಿದ್ದೀರ. ನಾವೆಲ್ಲರೂ ತಿಳ್ಕೊಬೇಕು,
ಶಾಲೆಗಳು ಅಂದ್ರೆ ಮೊದ್ಲು ಪೋಷಕರು, ಆಮೇಲೆ ಶಿಕ್ಷಕರು, ಆಮೇಲೆ ಮಕ್ಕಳು. ಯಾಕೆಂದ್ರೆ ಇದೊಂಥರ ಚೈನ್ ಲಿಂಕ್ ಇದ್ದಂಗೆ. ಪೋಷಕರು ಮಕ್ಕಳಿಗೆ ಸಹಕರಿಸ್ಬೇಕು, ಆಮೇಲೆ ಶಿಕ್ಷಕರು, ಈ ಮೂರು ಜನ ಸಹಕರಿಸಿದ್ರೆ ಒಂದು ಒಳ್ಳೆ ಉತ್ತಮ ವಿದ್ಯಾರ್ಥಿ ಆಗಕ್ ಸಾಧ್ಯ, ಆ ಮಗು ತನ್ನ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಇದೆಲ್ಲದಕ್ಕೂ ಆ ಮಗು ಉತ್ತಮವಾಗಿ ಬೆಳಿಬೇಕು, ಉತ್ತಮ ಶಿಕ್ಷಣ ಕಲಿಬೇಕು, ಒಳ್ಳೆ ಗುರಿ ಸೇರ್ಬೇಕು ಅಂದ್ರೆ ಆ ಮಗುನಲ್ಲಿ ಒಳ್ಳೆಯಂತಹ ಒಳ್ಳೆಯ ಗುಣಗಳಿರ್ಬೇಕು, ಆ ಮಗುಗೆ ಒಳ್ಳೆ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರ್ಬೇಕು. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಾಗಲೇ ನಾವು ನೋಡಿದೀವಿ ಈ ಪ್ರೈಮರಿ ಶಾಲೆಯಲ್ಲಿ ಒಳ್ಳೆ ಶಿಕ್ಷಕರ ಒಂದು ಬಾಂಧವ್ಯ ಇದೆ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಪೋಷಕರು ಇಷ್ಟೊಂದು ಜನ ಪ್ರತಿಯೊಂದರಲ್ಲೂ ಭಾಗವಹಿಸ್ತೀರಾ, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ ಮತ್ತೆ ಏನೇ ಒಂದು ಕಾರ್ಯಕ್ರಮಗಳಿರಲಿ ಪ್ರತಿಯೊಬ್ರು ಭಾಗವಹಿಸ್ತೀರಾ. ಅದೇ ಒಂದು ಹೈಸ್ಕೂಲ್ ಅಲ್ಲಿ ನೋಡಿ, ಇಲ್ಲಿರೋ ಪೇರೆಂಟ್ಸ್ ಮಕ್ಕಳು ಬೇಕಾದಷ್ಟು ಜನ ಹೈಸ್ಕೂಲ್ ಅಲ್ಲೂ ಓದ್ತಿರ್ಬೋದು. ಒಂದು ಏನೇ ಒಂದು ಕಾರ್ಯಕ್ರಮ ಆಗ್ಲಿ ಪೋಷಕರು ಕಡಿಮೆ, ಯಾಕೆ ನಿಮ್ಗೆ ಆಸಕ್ತಿ ಕಡಿಮೆ ಆಗುತ್ತೆ? ಯಾಕೆ ಅಂದ್ರೆ ಮಗು ಇಲ್ಲಿಂದ ಅಲ್ಗೆ ಹೋಗಿರುತ್ತೆ, ನಿಮ್ಗೆ ಇಲ್ಲಿರೋ ಉತ್ಸಾಹ ಆ ಶಾಲೆಗೆ ಹೋದ್ಮೇಲೆ ಯಾಕೆ ಬರಲ್ಲ? ಪೋಷಕರು ಇದನ್ನ ಯೋಚನೆ ಮಾಡ್ಬೇಕು. ಶಿಕ್ಷಕರು ಏನೇಳ್ತಾರ ಅದನ್ನ ಕೇಳಿರುತ್ತೆ. ಮಕ್ಕಳು ಇಲ್ಲಿ ಒಳ್ಳೆ ಒಂದು ವಾತಾವರಣದಲ್ಲಿ ಬೆಳ್ದಿರ್ತಾರೆ, ಅಲ್ಲಿ ಹೋದ್ಮೇಲೆ ಚೇಂಜ್ ಆಗ್ತಾರೆ. ಈಗ ನಾವು ನೋಡ್ತಾ ಇದೀವಿ ಚೇಂಜ್ ಆಗಿರೋದು, ಶಾಲೆ ಬಿಟ್ಮೇಲೆ ಪಾರ್ಕ್ಗಳಿಗೆ ಹೋಗೋದು. ಸಾಕಷ್ಟು ಪೇರೆಂಟ್ಸ್ ಆ ಸ್ಕೂಲಲ್ಲಿ ಓದೋರು ಇಲ್ಲಿ ಇರ್ಬೋದು ಅನ್ಕೊಳ್ತೀವಿ, ಪಾರ್ಕ್ಗಳಿಗೆ ಹೋಗೋದು, ಅಲ್ಲೋಗೋದು, ಇಲ್ಲೋಗೋದು, ಎಲ್ಲ ನಮ್ಮ ಕಂಪ್ಲೇಂಟ್ಗಳು ಬಂದಿದೆ. ದಯವಿಟ್ಟು ಮಕ್ಕಳನ್ನ ಬರೀ ಶಿಕ್ಷಕರ ಮೇಲೆನೆ ಅವಲಂಬಿಸ್ಬೇಡಿ. ನಾವು ನಮ್ಮ ಮಗು ಏನು ಓದ್ತಿದೆ, ಏನ್ ಮಾಡ್ತಿದೆ, ಯಾವ ಸಬ್ಜೆಕ್ಟ್ ಓದ್ತಿದೆ, ಎಲ್ಲಿ ಹೋಗ್ತಿದೆ ಅನ್ನೋದನ್ನ ನಾವು ತಂದೆ ತಾಯಿಗಳಂತ ನಾವು ಗಮನಿಸ್ಬೇಕು. ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ನಾನು ಈ ಮೂಲಕ ಸರ್ಕಾರಕ್ಕೇನೆ ಮನವಿ ಮಾಡ್ಕೊಳ್ಳೋದು ಏನು ಅಂದ್ರೆ, ಪ್ರತಿಯೊಬ್ರು ಹೇಳ್ತಾರೆ ಜನಪ್ರತಿನಿಧಿಗಳು, ಒಳ್ಳೆ ಹಾಲು ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಊಟ ಕೊಡ್ತೀವಿ ಅಂತ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ಗುಣಮಟ್ಟದ ಶಿಕ್ಷಕರನ್ನು ಕೊಟ್ಟು, ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಮಕ್ಕಳನ್ನ ಉತ್ತಮ ಪ್ರಜೆಗಳಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಬರೀ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಟ್ಬಿಟ್ರೆ ಸಾಲಲ್ಲ, ಶಾಲೆಗೆ ಮೂಲಭೂತ ಸೌಕರ್ಯಗಳು ಎಷ್ಟು ಅಗತ್ಯನೋ ಉತ್ತಮವಾದ ಶಿಕ್ಷಣನೂ ಅಷ್ಟೇ ಅಗತ್ಯ. ಈಗ ಯಾಕೆ ಅಂದರೆ ಖಾಸಗಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಓದೋದ್ರಿಂದನೇ ಪ್ರತಿಯೊಬ್ಬರೂ ಸಾಧನೆ ಮಾಡ್ದಂಗೆ ಆಗಲ್ಲ. ಅದೇ ಒಂದು ಇಂಗ್ಲೀಷ್ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಸರ್ಕಾರಿ ಶಾಲೆಗಳಲ್ಲಿ ಆ ಒಂದು ಟೀಚರ್ಸ್ನ ಹಾಕಿ ಸರ್ಕಾರಿ ಶಾಲೆಗಳಲ್ಲೇ ಆ ಒಂದು ಸಬ್ಜೆಕ್ಟನ್ನು ಮುಂದುವರಿಸ್ಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ನನ್ನ ಮೂರನೇ ಕ್ಲಾಸ್ ಓದಿರೋದು, ನಾನು ಜೆಡ್ ಪಿ ನಂಬರ್ ಆದಮೇಲೆ ಎಲ್ಲೆಲ್ಲ ಏನೇನೋ ಮಾಡ್ತೀನಿ, ನನ್ನ ಶಾಲೆ ನಾವು ಓದಿದ ಶಾಲೆಯಲ್ಲಿ ಇಂಪ್ರೂವ್ ಮಾಡಬೇಕು, ಏನು ನಮ್ಮ ಸುತ್ತಮುತ್ತ ಕಾರ್ಮೆಂಟ್ ಇದೆ ಅವೇನು ಮಾಡಬೇಕು ಅಂತ. ಬಡ ಜನ ಏನಿದ್ದಾರೆ, ಯಾರನ್ನೋರು ಕಾರ್ಮೆಂಟು ಅನ್ನೋ 10,000 20,000 15,000 ಲಕ್ಷ ಕಟ್ಬೇಕಂತಾರೆ, ಅದೆಲ್ಲ ಬೇಡ. ನಮ್ಮ ಹೆಡ್ ಕ್ವಾರ್ಟ್ರಲ್ಲಿ ಸ್ಕೂಲ್ ಎಷ್ಟು ಚೆನ್ನಾಗಿ ಇರ್ತದೆ, ಎಲ್ಲ ಕಡೆಯೂ ನಮ್ಮ ಹೆಡ್ ಕ್ವಾರ್ಟ್ರ್ ಫೆಷರ್ ಆಗ್ತದೆ, ಎಲ್ಲ ಶಾಲೆಯಲ್ಲೂ ಎಚ್ಚರಿಕೆ ತಗೊಂತಾರೆ ಎಲ್ಲರೂ. ಎಷ್ಟು ಜನ ಇದ್ದಾರೆ ನಮ್ಮ ಮಾರ್ಗದಿ ಪಂಚಾಯತಿ ಪೇರೆಂಟ್ಸ್ ನೆಕ್ಸ್ಟ್ ನಮ್ಮ ಹಾಗಾದ್ರೆ ಶಾಲೆಯಲ್ಲಿ ಕೊಟ್ಟು ಸೇರಿಸ್ಬೇಕು. ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಇದು ಎಜುಕೇಷನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಶಿಸ್ತಿದೆ, ಒಳ್ಳೆ ನಡೀತಾ ಇದೆ ಅಂತ ನಂದು ಇದಂತು. ಯಾಕಂದರೆ ಇದು ಎಲ್ಲ ನೋಡಿ, ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ನನ್ನ ಮಕ್ಕಳು ಹೋದರೆ ಏನೂ ಆಗಲ್ಲ, ಎಲ್ಲ ಗೌರ್ಮೆಂಟ್ ಕಲಿಸ್ಬೇಕು ಅಂತ ಎಲ್ಲರಿಗೂ ಅವೇರ್ನೆಸ್ ಮಾಡ್ತೀವಿ. ಅದು ಹೋಗ್ಬೇಕು, ಯಾಕಂದ್ರೆ ಸರ್ಕಾರ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಟೀಚರ್ಸ್ ನಿಮಗೆ ಮಾಡಿ ಸರ್ಕಾರದಿಂದ ಸಂಬಳ ಕೊಟ್ಟು ಎಲ್ಲ ಮಾಡಿ ಇಬ್ಬರು ಮೂರು ಸ್ಕೂಲಲ್ಲಿದ್ದರೆ ಸಂಬಳ ಕೊಟ್ಟದ್ದು ಎಷ್ಟು, ಸ್ಕೂಲ್ ಬಿಲ್ಡಿಂಗ್ ಎಷ್ಟು, ಜಾಗ ಎಷ್ಟು, ನಮ್ದೆಲ್ಲ ನಮ್ಮ ದೇಶದಲ್ಲೆಲ್ಲ ಏನಾಗ್ತದೆ ಅಂದರೆ 30% 70% ಗೌರ್ಮೆಂಟ್ ಆಗ್ತಾ ಇದೆ, 30% ಮಾತ್ರ ಗೌರ್ಮೆಂಟ್ ಸಲ ಇದೆ, ಅಷ್ಟೇ ಖರ್ಚು ಆಗ್ತಾ ಇದೆ. ನಮ್ಮ ಸರ್ಕಾರ ದುಡ್ಡು ಎಷ್ಟು ಇನ್ನೂ 50% ಖರ್ಚು ಅಷ್ಟೇ ಖರ್ಚು ಮಾಡ್ತಾ ಇದ್ದಾರೆ. ಅದರಿಂದ ಒಬ್ಬಟ್ಟು 5 ಜನ ಹುಡುಗರಿದ್ರು ಟೀಚರ್ಗೆ ಸಂಬಳ ಕೊಡಬೇಕು, ಬಿಲ್ಡಿಂಗ್ ಬೇಕು, ಫೋಟೋ ಕೊಡಬೇಕು, ಅದು ಪ್ರಯೋಜನ ಆಗಲ್ಲ. ಅದಕ್ಕೆ ಎಲ್ಲ ಕಡೆ ಒಂದು ಹೆಡ್ಕ್ವಾರ್ಟರ್ಗಳೊಂದು ತಯಾರಾಗ್ತಾ ಇತ್ತು ಸ್ಕೂಲು, ಈ ಮಾದಾಪಟ್ಟಣ ಸ್ಕೂಲ್ ಏನು ತಯಾರಾಯಿತು ಅದು ನೋಡ್ಕೊಂಡು ನಾನು ಇದು ಮಾಡಬೇಕಂತ ನನಗೆ ಆಸೆ ಉಂಟು. ಆ ಥರ ಎಲ್ಲ ಶಾಲೆಗಳು ನಮ್ಮ ಈ ಶಾಲೆ ಒಂದು 2 ವರ್ಷದಲ್ಲಿ ಇಂಪ್ರೂವ್ ಮಾಡಿ ಇದು ಮಾದರಿ ಅದು ಆಣೆಕಲ್ ತಾಲೂಕಲ್ಲಿ ಎಲ್ಲ ಸುಪರಿಸ್ಕೊಂಡು ಮಕ್ಕಳನ್ನ ನಮ್ಮ ಗೌರ್ಮೆಂಟ್ ಶಾಲೆಗೆ ಹಾಕಬೇಕು ಅಂತ ಬರಲಿ ಅಂತ ನನ್ನ ಉದ್ದೇಶ. ಜಿಲ್ಲಾ ಪಂಚಾಯತಿ ಸದಸ್ಯರು, ಇವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗೋದಕ್ಕಿಂತ ಮೊದಲಿಂದಲೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಶಾಲೆಗೆ ಮಾಡಿದ್ದಾರೆ. ಅವರು ಶ್ರೀಮತಿಯವರು ಸಹ
ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯನ್ನು ದತ್ತು ತಗೊಂಡು ಸಂಪೂರ್ಣ ಸಮಗ್ರ ರೀತಿ ಅಭಿವೃದ್ಧಿ ಮಾಡಿ ಒಂದು ಖಾಸಗಿ ಶಾಲೆಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ಅಲ್ಲಿ ಏನು ಬೇಡಿಕೆ ಇದೆ ಅದೇ ರೀತಿ ಬೇಡಿಕೆಯನ್ನು ಈ ಶಾಲೆಗೆ ತರಬೇಕು ಅಂತ ಹೇಳಿ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸ್ಕೊಡ್ತೇನೆ. ಏನೇ ಆಗಲಿ ಇದನ್ನು ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗಿ ಹೋಗ್ತೇನೆ ಅಂತ ಪಣ ತೊಟ್ಟು ಬಂದಿರತಕ್ಕಂಥ ಶ್ರೀಯುತರಿಗೆ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಶಾಲೆಯ ಪರವಾಗಿ ನನ್ನ ಕ್ಲಸ್ಟರ್ನ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ